ಛಲವಾದಿ ಮಹಾಸಭಾದ ವತಿಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸಂಪುಟ ದರ್ಜೆ ಸ್ಥಾನ ನೀಡುವಂತೆ ಒತ್ತಾಯವನ್ನ ಮಾಡಲಾಯಿತು. ಪಟ್ಟಣದ ಛಲವಾದಿ ಮಹಾಸಭಾದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಜಗನ್ನಾಥ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಅಂಕಿಅಂಶ ಪ್ರಕಾರ ಬೇಕಾದ್ರೆ ಹೇಳ್ಬೇಕು ಅಂದ್ರೆ ಹೇಳ್ತಿದ್ದೀವಿ. ಅಷ್ಟು ಸಮುದಾಯ ಎಲ್ಲಾಗ್ತದೆ ಅಂತಂದ್ರೆ ಎಲ್ಲಾಗ್ತದೆ, ನಾವು ಯಾರು ಕಡಿಮೆ ಇದ್ದೀವಿ? ಪರಮೇಶ್ವರ ಕೊಡಲಿಲ್ಲ ಅಂದ್ರೆ ಮುಂದಿನ ಏನಂದ್ರೆ ನಾವು ಯಾರು ಹೋರಾಟ ಮಾಡಲಿಲ್ಲ, ನಾವು ಇಲ್ಲಿ ಸುಮ್ಮನೆ ಕುಂತಿದ್ದೀವಿ ಅನ್ನೋದೇನಾದ್ರೂ ಅವರು ತಿಳ್ಕೊಂಡಿದ್ದಾರೆ ತಪ್ಪು ಭಾವನೆ. ನಾವು ಏನು ಅಂತಂದ್ರೆ ಇವತ್ತು ಮೊದಲಿನಿಂದಲೂ ನಾವು ಆಗ್ಲೇ ಹೇಳಿದೆ, ಮೊದಲಿನಿಂದಲೂ ಕಾಂಗ್ರೆಸ್ ಅನ್ನ ಓದಿಸ್ಕೊಂಡು ಬಂದಿರ ಅಂತ ಸಮುದಾಯ ಯಾವ್ದಾದ್ರು ಒಂದಿದ್ರೆ ಅದು ಬಲಗೈ ಸಮುದಾಯ ಛಲವಾದಿ ಜನಾಂಗ. ಯಾಕೆಂದ್ರೆ ಎಲ್ಲರೂ ಗೊತ್ತಿರೋದೆ, ಯಾರು ಗೊತ್ತಿಲ್ಲ ಅಂತಲ್ಲ. ಏನೋ ಇವತ್ತು ಇವತ್ತು ಯಾರನ್ನೇ ಬಂದ್ರೆ ಬಿಡಪ್ಪ ಅವರೆಲ್ಲ ಬಲಗೈನವ್ರ ಎಲ್ಲ ಕಾಂಗ್ರೆಸ್ ಓಟ್ ಹಾಕ್ತಾರೆ. ಯಾಕೆಂದ್ರೆ ನಿಮ್ ಮಾತಿಂದಲೂ ಗೊತ್ತಿರೋ ವಿಚಾರನೆ, ಟಿವಿ ನಲ್ಲಿ ತೋರಿಸ್ತಾ ಇದ್ರು ಅದನ್ನೇ ಹೇಳ್ತಿರ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ರಾಜ್ಯದ ಚುನಾವಣೆ ಹಿಡಿದು ಅಧ್ಯಕ್ಷ ಸ್ಥಾನದಲ್ಲಿ ಇದ್ರು, ಅವತ್ತು ಉದ್ದೇಶಪೂರ್ವಕ ಸಿಎಂ ಮಾಡ್ತಾರೆ ಅಂತ ಅವ್ರು ಸೋತಿದ್ರು ಸೋತಿದ್ರು ಇಲ್ಲ, ಅವತ್ತೆ ಸಿಎಂ ಆಗ್ತಾ ಇದ್ರು. ಅವ್ರಿಗೆಲ್ಲ ಅರ್ಹತೆ ಇದೆಯಲ್ಲ, ಅವ್ರಿಗೇನು ಕಡಿಮೆ ಆಗಿದೆ? ಸಮುದಾಯ ಬಂಧುಗಳು ಸುಮಾರು 14 ಜನ ಆಯ್ಕೆಯಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ, ಅವರಿಗೂ ಸಹ ನಮ್ಮ ಉಭಯ ತಾಲೂಕು ಛಲವಾದಿ ನಿವಾಸ ಪರವಾಗಿ ಹಾಗೆ ಉಭಯ ಕ್ಷೇತ್ರದಲ್ಲಿ ದಿನ ದಲಿತ ನಾಯಕರು ರೈತರ ಬಂಧು ಅಭಿವೃದ್ಧಿ ಅಧಿಕಾರದ ಎಸ್ಆರ್ ಶ್ರೀನಿವಾಸ ಅವರು 5ನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಇದೊಂದು ಆಯ್ಕೆಯಾಗಿರುವ ಸಂತೋಷದ ವಿಷಯ. ಅವರಿಗೆ ಈಗ ನೂತನವಾಗಿ ರಚನೆ ಆಗಿರ್ತಕ್ಕಂಥ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಅವ್ರನ್ನ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಮಾಡಿ ಉಪಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಅವರ ಒಂದು ಸೇವೆಯನ್ನು ತೊಡಗಿಸಿಕೊಳ್ಬೇಕು ಅಂತೇಳಿ ನಾವು ಒಂದು ಉಪಿ ತಾಲೂಕಿನ ಪರ ನಮ್ಮ ಸಂಘದ ಪರವಾಗಿ ಆಗ್ರಹವನ್ನು ನೀಡ್ತಾ ಇದ್ದೇವೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪ್ರಮುಖರಲ್ಲಿ ಒಬ್ಬರು, ಸರಳ ಸಜ್ಜನಿಕೆಗೆ ಹೆಸರಾದ ಧೀಮಂತ ನಾಯಕರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂಡಿಕೆರೆ ಕ್ಷೇತ್ರದಿಂದ ಆಯ್ಕೆಯಾಗಿ ಅವರು ಸಹ ಈ ಒಂದು ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಒಂದು ನೂತನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ನೀಡಬೇಕು ಅಂತೇಳಿ ನಾವು ಹುಬ್ಬಳ್ಳಿ ತಾಲೂಕಿನ ಛಲವಾದಿ ನಿವಾಸ ಪರವಾಗಿ ಕೇಳಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗರಾಜ್, ಜಗನ್ನಾಥ್, ಶಿವು, ನರಸಿಂಹ, ಮಂಜುನಾಥ್, ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕರೆತಿಮ್ಮಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು.